ಅದು ಜಂಟಿ ಸದನ ಸಮಿತಿ ಅಲ್ಲ ಅದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಬರಬೇಕು ಅಂದ್ರೆ ಸದಸ್ಯರು ಬರಬೇಕಲ್ಲ ಅಧ್ಯಕ್ಷರು ಬಂದಿದ್ದಾರೆ ಬಿಜೆಪಿ ಸಂಸದರು ಬಂದಿದ್ದಾರೆ ಬಿಜೆಪಿ ಮಾಜಿ ಸಂಸದರು ಬಂದಿದ್ದಾರೆ ಹೌ ಇಸ್ ಇಟ್ ಅ ಪಾರ್ಲಿಮೆಂಟ್ ಕಮಿಟಿ ಬೋರ್ಡ್ ಪಾರ್ಲಿಮೆಂಟ್ ಬೋರ್ಡ್ ಅಂದ್ರೆ ಕಮಿಟಿ ಅಂದ್ರೆ ಯಾರು ಅಲ್ಲಿನ ಸದಸ್ಯರು ಒಬ್ಬರು ಸದಸ್ಯರನ್ನ ಬಂದಿದ್ದಾರ ಬರೇ ಬಿಜೆಪಿ ಜೆಪಿಸಿದು ಬಿಜೆಪಿ ಅಧ್ಯಕ್ಷರು ಬಂದಿದ್ದಾರೆ ಯಾರ ಜೊತೆಗೆ ಓಡಾಡ್ತಾ ಇದ್ದಾರೆ ಬಿಜೆಪಿ ಸಂಸದರು ಮಾಜಿ ಸಂಸದರು ಅವ್ರಿಗೆ ಏನ್ರಿ ಸಂಬಂಧ ಇದಕ್ಕೆ ಮಾಜಿ ಸಂಸದರು ಮೈಸೂರು ಎಂಪಿ ಅವರು ಬಂದಿದ್ದಾರಂತ ಏನ್ ಸಂಬಂಧ ಅದಕ್ಕೆ ಬರಲಿ ಜೆಪಿಸಿ ಬರಲಿ ಎಲ್ಲ ಸದಸ್ಯರಿಗೆ ಕರ್ಕೊಂಡು ಬರಲಿ ಯಾರು ಬೇಡ ಅಂದಿದ್ದಾರೆ ಆದ್ರೆ ಇದು ರಾಜಕೀಯ ಪ್ರೇರಿತವಾದದ್ದು ಅಂತ ನನ್ನ ಅಭಿಪ್ರಾಯ ಆಗಿದೆ ನೋಡಿ ಈಶ್ವರಪ್ಪ ಅವರು ಇರಬಹುದು ಬಿಜೆಪಿ ಅವರು ಇರಬಹುದು ಇವು ವಕ್ಸ್ ತೆಗಿಬೇಕು ಇದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂದ್ರಲ್ಲ ಇವು ಒಂದೂವರೆ ವರ್ಷದಿಂದ ಇವ್ರದೇ ಸರ್ಕಾರ ಇತ್ತಲ್ರಿ ಇವ್ರೇನು ಕತ್ತೆ ಕಾಯ್ತಾ ಇದ್ರ ನಿಯಮಗಳು ಇರಲಿಲ್ವಾ ವಕ್ಫ್ ಏನು ಮುಚ್ಚೋಗಿತ್ತ ಅವಾಗ ಇವ್ರ ನಮ್ಮ ಕಲಬುರಗಿನಲ್ಲೇ ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಇವರು ಇವ್ರೇನು ಮಾಡಿದ್ದಾರೆ ಎಲ್ಲರೂ ಬಹಿರಂಗ ಮಾಡಿದ್ದಾರೆ ಇದೇ ಶೋಭಾ ಕರಂದ್ಲಾಜೆ ಅವ್ರು ಯಾರು ಇದು ಲ್ಯಾಂಡ್ ಜಿಹಾದ್ ಅಂತ ಏನು ಹೇಳ್ತಾ ಇದ್ದಾರೆ ಇವರಿಗೆ ಉತ್ತರ ಏನು ಸಿಕ್ಕಿದೆ ಕೇಂದ್ರ ಸರ್ಕಾರ ಬಿ ಜೆ ಪಿ ಕೇಂದ್ರ ಸರ್ಕಾರ ಎಲ್ಲ ವಕ್ಫ್ ಆಸ್ತಿಯನ್ನು ಜಿ ಎ ಎಸ್ ಮ್ಯಾಪಿಂಗ್ ಮಾಡಿಸ್ತಾ ಇದೆ ಎಲ್ಲ ವಕ್ಫ್ ಆಸ್ತಿಯನ್ನು ನಾವು ಏನು ನಾವು ಸೆಕ್ಯೂರ್ ಮಾಡ್ತೀವಿ ನಾವು ಯಾವುದ್ಯಾವುದು ಅತಿಕ್ರಮಣ ಆಗಿದೆ ಅದೆಲ್ಲ ನಾವು ಎನ್ಕ್ರೋಚ್ಮೆಂಟ್ ತೆಗೆಸ್ತೀವಿ ಅಂತ ಶೋಭಾ ಕರಂದ್ಲಾಜೆ ಅವರಿಗೆ ಕೇಂದ್ರ ಬಿ ಜೆ ಪಿ ಸರ್ಕಾರದವರೇ ಉತ್ತರ ಕೊಟ್ಟಿದ್ದು ಅವಾಗ ಯಾಕೆ ಏನು ಪ್ರತಿಭಟನೆ ಮಾಡಿಲ್ಲ ಬಿ ಜೆ ಪಿ ಎಂ ಪಿ ಅವರು ಅವಾಗ ಯಾಕೆ ಹೋಗಿ ಬಾವಿಗೆ ಬಿದ್ದಿಲ್ಲ ಒಂದೊಂದು ಸ್ಟೇಟಿಗೆ ಸುಮಾರು 12 ಕೋಟಿ ರೂಪಾಯಿ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಸುಮಾರು 330 ಕೋಟಿ ರೂಪಾಯಿ ಜಿ ಐ ಎಸ್ ಮ್ಯಾಪಿಂಗಿಗೆ ಡೇಟಾಬೇಸ್ ಅಪ್ಡೇಷನಿಗೆ ಕೊಟ್ಟಿರೋದು ಕೇಂದ್ರ ಸರ್ಕಾರ ಅವಾಗ ನೀವೆಲ್ಲ ಏನು ಕತ್ತೆ ಕಾಯ್ತಾ ಇದ್ರೇನಪ್ಪ ಅವಾಗೆಲ್ಲ ಯಾಕೆ ತಿದ್ದುಪಡಿ ತಂದಿಲ್ಲ ಅವಾಗೆಲ್ಲ ಯಾಕೆ ಬಂದ್ ಮಾಡಿಲ್ಲ ಇದಕ್ಕೆ ನೋಡಿ ಲವ್ ಜಿಹಾದು ಲ್ಯಾಂಡ್ ಜಿಹಾದು ಇವೆಲ್ಲ ಚುನಾವಣೆ ತನಕ ಅಷ್ಟೇ ಏನು ಮಾಡಿದ್ದಾರೆ ಹೇಳಿ 11 ವರ್ಷ ಆಯ್ತಲ್ಲ ಏನು ಮಾಡಿದ್ದಾರೆ ಹೇಳಿ ನೋಡಿ ಮುಂಚೆಯಿಂದಾನು ಇದು ಪ್ರಕ್ರಿಯೆ ನಡ್ಕೊಂಡು ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಮುಂಚೆಯಿಂದಾನು ನನ್ನ ಸ್ಟ್ಯಾಂಡ್ ಒಂದೇ ಇದೆ ಅಲ್ಲ ಇವರೇ ನಾನು ಬದಲಾವಣೆ ಮಾಡಿದ್ದೀವ ನಾವು ಏನು ಹೇಳ್ತಾ ಇರೋದು ಅವ್ರ ಟೈಮ್ನಲ್ಲೂ ಕೂಡ ಇದು ಪ್ರಕ್ರಿಯೆ ಆಗಿತ್ತು ಅವಾಗಲೂ ಕೂಡ ಯಾವುದೂ ಹೋಗಿಲ್ಲ ಈಗಲೂ ಕೂಡ ಯಾವುದೂ ಹೋಗಲ್ಲ ಅವು ಸಿ ತಕರಾರು ಯಾರನ್ನ ಹೇಳ್ಬೋದು ರೀ ಪದೇ ಪದೇ ಅದೇ ಕೇಳಿದ್ರೆ ನಾನು ಏನು ಹೇಳೋಕ್ಕೆ ಆಗುತ್ತೆ ಹೇಳಿ ಯಾವುದೋ ಒಂದು ಲ್ಯಾಂಡ್ ಅಕ್ವಿಸಿಷನು ಅದು ಇರಿಗೇಷನ್ ಪ್ರಾಜೆಕ್ಟಿಗೆ ಇರ್ಬೋದು ನೀವು ಕೆ ಡಿ ಬಿ ತ್ರೂ ಅಕ್ವೈರ್ ಮಾಡೋದು ತಕರಾರುಗಳು ಬರೋದು ಸಹಜ ವಕ್ಫ್ ಅದಾಲತ್ತಾದಾಗೂ ತಕರಾರು ಬರೋದು ಸಹಜ ಅವ್ರ ಟೈಮ್ನಲ್ಲೂ ಆಗಿದೆ ನಮ್ಮ ಟೈಮ್ನಲ್ಲೂ ಆಗ್ತಾ ಇದೆ ಅವಾಗೂ ಕೊಟ್ಟಿಲ್ಲ ಈಗಲೂ ಕೊಡ್ತಾ ಇಲ್ಲ ಆದರೆ ಇವರು ಚುನಾವಣೆ ಬಂದಾಗ ಏನಿದು ಮಾಡ್ತಾ ಯಾಕೆ ಇದು ಇಶ್ಯೂ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು ಜನರು ಲವ್ ಜಿಹಾದ್ ಅಂದರೆ ಅಂತ ಹೇಳಿದ್ರಲ್ರಿ ಇವ್ರದೇ ಕೇಂದ್ರ ಸರ್ಕಾರದ ಸಚಿವರು ಅಮಿತ್ ಶಾ ಅವರು ಉತ್ತರ ಕೊಡ್ತಾರೆ ಲವ್ ಜಿಹಾದ್ ಅಂತ ಪದನೇ ಇಲ್ಲ ಅರ್ಬನ್ ನೆಕ್ಸಲ್ ಅಂತ ಯಾರೂ ಇಲ್ಲವೇ ಇಲ್ಲ ಅಂತ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ ಸದನದಲ್ಲಿ ಚುನಾವಣೆ ಬಂದಾಗ ಲವ್ ಜಿಹಾದು ಲ್ಯಾಂಡ್ ಜಿಹಾದು ಅವೆಲ್ಲ ಇವ್ರು ಮಾಡ್ತಾರೆ ಇವ್ರ ಯೋಗ್ಯತೆನೇ ಇಷ್ಟು ಮತ್ತು ಲೋಕಾಯುಕ್ತ ಏನಕ್ಕಿರಬೇಕು ಇಲ್ಲ ಬಿ ಜೆ ಪಿ ಅವರು ಆಯ್ತು ರೀ 1 ತಾಸಿನಲ್ಲಿ ಬಿಟ್ಟಿದ್ರು ಪ್ರಾಬ್ಲಮ್ಮು 6 ತಾಸಿನಲ್ಲಿ ಬಿಟ್ಟಿದ್ರು ಪ್ರಾಬ್ಲಮ್ಮು ಸಿ ಲೋಕಾಯುಕ್ತ ಈಸ್ ಅ ಕಾನ್ಸ್ಟಿಟ್ಯೂಷನಲಿ ಅಪಾಯಿಂಟೆಡ್ ಬಾಡಿ ಹೌದಾ ಇಲ್ಲ ಅಷ್ಟು ಅವ್ರಿಗೆ ಗೊತ್ತಿಲ್ವಾ ಇವರು ಸಿ ಬಿ ಐ ಅಂತ ಹೇಳ್ತಾರಲ್ಲ ಸಿ ಬಿ ಐನಲ್ಲಿ ನಾವು ಕೊಟ್ಟಾಗ ನಾವು ಅಧಿಕಾರದಲ್ಲಿದ್ದಾಗ ಇವು ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಇದ್ದಾಗ ನಾವು ಸಿ ಬಿ ಐ ಕೊಟ್ಟಂಥ ಪ್ರಕರಣಗಳು ಎಷ್ಟು ಏನಾಗಿದೆ ಡಿ ಎಸ್ ಪಿ ಗಣೇಶ್ ಪ್ರಕರಣ ಏನಾಯಿತು ಪರೇಶ್ ಮೇಸ್ತಾ ಕೇಸ್ ಏನಾಯಿತು ಗಣಿ ಹಗರಣದ ಏನಾಯಿತು ರಾಜ್ಯ ಸರ್ಕಾರ ಮಾಡಿದೆಲ್ಲ ಸರಿ ಅಂತ ಒಪ್ಕೊಂಡಿರಲಿಲ್ವಾ ಇದೇ ಸಿ ಬಿ ಐ ಅವರು ಕೇಂದ್ರ ಸರ್ಕಾರದಲ್ಲಿ ಯಾರಿದ್ರು ಬಿ ಜೆ ಪಿ ಅವರಿದ್ದರು ದಯವಿಟ್ಟು ತಿಳ್ಕೊಳ್ಳಿ ಇದೇ ಸಿ ಬಿ ಐ ಅವರು ನಮ್ಮ ಕಡೆಯಿಂದ ಮೆನ್ ಆ್ಯಂಡ್ ಮಿಷಿನ್ರಿ ಇಲ್ಲ ಅದಕ್ಕೆ ನಮ್ಗೆ ಯಾವುದು ಕೇಸ್ ವಹಿಸಬೇಡಿ ಅಂತ ಕೂಡ ಬರೆದಿರೋದು ಇದೇ ಕೇಂದ್ರ ಸರ್ಕಾರದ ಸಿ ಬಿ ಐಯೇ ಇವೆಲ್ಲ ಸ್ವಲ್ಪ ದಯವಿಟ್ಟು ಇದೆಲ್ಲ ಬಿ ಜೆ ಪಿ ಅವರು ತಿಳ್ಕೊಳ್ಳಿ ಅದಾದಮೇಲೆ ಮಾತಾಡಿದ್ರೆ ಒಳ್ಳೆಯದು ಕಪೂರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂಥದ್ದು ಟ್ರಾನ್ಸ್ಫರ್ಸ್ದು ಯಾವುದೇ ದಂಧೆ ನಡೆದಿಲ್ಲ ಅಂಥದ್ದು ಏನಾದರೂ ಇದ್ದರೆ ದಾಖಲೆಗಳು ಕೊಡಿ ಅಂತ ಅಬಕಾರಿ ಸಚಿವರೇ ಹೇಳಿದ್ದಾರೆ ಆ್ಯಂಬಿಗ್ವಿಟಿ ಎಲ್ಲಿದೆ ನಾವು ಅವರೇನು ಪ್ರಶ್ನೆ ನೀವು ಪ್ರಶ್ನೆ ಕೇಳಿದ ತಕ್ಷಣ ಅವ್ರು ಎಲ್ಲೂ ಓಡೋಗಿಲ್ಲ ಬಿ ಜೆ ಪಿ ಅವರಿಗೆ ಎದುರಿಸ್ತಾನೆ ಇದ್ದಾರೆ ಹೇಳ್ತಾ ಇದ್ದಾರೆ ಕೊಡಿ ಏನಿದ್ರು ಅಸೋಸಿಯೇಷನ್ ಅವ್ರು ಹೇಳ್ತಾ ಇದ್ದಾರಲ್ಲ ಏನಾದರೂ ದಾಖಲೆ ಕೊಡಿ ನಾವ್ ವಿಲ್ ಓನ್ಲಿ ಇನ್ವೆಸ್ಟಿಗೇಟ್ ಟ್ರಾನ್ಸ್ಫರೇ ನಡೆದಿಲ್ಲ ಬರೇ ಪ್ರಮೋಷನ್ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂಥದ್ದು ಏನಾದರೂ ಇದ್ರೆ ಕೊಡಿ ವಾಟ್ ಎವರ್ ಇಟ್ ಈಸ್ ಅದು ಏನಾದರೂ ಅದನ್ನು ಸ್ವಲ್ಪ ಮುಂದಿಟ್ಟು ದಾಖಲೆಗಳು ಕೊಟ್ಟರೆ ಪರಿಶೀಲನೆ ಮಾಡಿಬಿಟ್ಟು ಉತ್ತರ ಕೊಡ್ಬೋದು ನೋಡಿ ಅದು ನನಗೆ ಕೂಡ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಈಗ ಹಿಂದೆ ಸಬ್ ರಿಜಿಸ್ಟ್ರಾರ್ ಒಬ್ಬರು ಹೀಗೆ ಆಗಿರಲಿಲ್ವಾ ಇವರೇ
ಅವಾಗ ಯಾರು ರೆವಿನ್ಯೂ ಮಿನಿಸ್ಟರ್ ಅವರ ಹೆಸರು ಹೇಳಿಬಿಟ್ಟೆ ಆಗಿತ್ತಲ್ಲ, ನೆನಪೋಗ್ಬಿಟ್ಟಿದೆಯಾ ಬಿ ಜೆ ಪಿ ಅವರಿಗೆ? ಅವಾಗ ಇವರೆಲ್ಲ ತೊಗೊಂಡಿರೋ ಏನು ಅವ್ರಿಗೆ ಕೊಟ್ಟಿರೋ ಪ್ರಕ್ರಿಯೆಗಳೇನು? ನಾವು ಯಾವುದಕ್ಕೂ ಜಾರ್ಕೊಂಡು ಹೋಗ್ತಾ ಇಲ್ಲ. ವಿ ಆರ್ ಹಿಯರ್ ಟು ಗಿವ್ ಗುಡ್ ಅಡ್ಮಿನಿಸ್ಟ್ರೇಷನ್, ವಿ ವಿಲ್ ಡೂ. ನಡೆದಿನ ಕಾಯಿ ಅದು ನೋಡಿ, ಅವ್ರ ಥರ ಹಿಟ್ಟೆಂಡ್ರೆ ಏನಲ್ಲ ಅಲ್ಲ ಸರ್. ಮತ್ತೆ ತಮ್ಮ ಹತ್ರ ಬಂದು ದಾಖಲೆಗಳನ್ನು ಇಟ್ಟು ನಾನು ಮಾತಾಡ್ತೀನಿ. ವೈರ್ ಯು ಸೋ ವರಿಡ್? ಇಲ್ಲಿವರೆಗೂ ಬಿಟ್ ಕಾಯಿನ್ ಆಗಿಲ್ಲ ಅಂದ್ರೆ ಅರೆಸ್ಟ್ ಆದ್ರ? ಸಮ ಏನು ಗಂಗಾ ಕಲ್ಯಾಣ ಆಗಿಲ್ಲ ಅಂದರು ಅರೆಸ್ಟ್ ಆದ್ರ? ಪಿ ಎಸ್ ಐ ಹಗರಣ ನಡೆದಿಲ್ಲ ಅಂದರು ರೀ ಎಕ್ಸಾಮ್ ಆಯ್ತಾ? ಬಿ ಬಿ ಎಮ್ ಪಿನಲ್ಲಿ ಆಗಿಲ್ಲ ಅಂದರು ಆಯ್ತಾ? ದೆನ್ ಯಾವತ್ತೂ ಕೂಡ ಹಿಟ್ ಆ್ಯಂಡ್ ರನ್ ವ್ಯಕ್ತಿ ಅಲ್ಲ, ನಾವಾಗಿರ್ಬೋದು ನಮ್ಮ ಪಕ್ಷ ಆಗಿ ನಡೆದಿನ ಕಾಯಿರಿ ಗೊತ್ತಾಗ್ತದೆ.